ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಅಂಗವಾಗಿ ದೇಶಾದ್ಯಂತ ಇಂದಿನಿಂದ 3 ದಿನಗಳ ಹರ್ ಘರ್ ತಿರಂಗ ಮನೆ ಮನೆಯ ಮೇಲೆ ತ್ರಿವರ್ಣ ಧ್ವಜ ಆರಂಭ ಅಭಿಯಾನ ಆರಂಭವಾಗಿದೆ ದೇಶದೆಲ್ಲೆಡೆ ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ತ್ರಿವರ್ಣ ಧ್ವಜವನ್ನು ಹರಿಸುವ ಮೂಲಕ ಗೌರವ ಸಲ್ಲಿಸುತ್ತಿದ್ದಾರೆ ಈ ಅಭಿಯಾನವನ್ನು ಘೋಷಿಸಿದ ದಿನದಿಂದ ದೇಶದ ನಾಗರಿಕರಿಗೆ 20 ಕೋಟಿಗೂ ಅಧಿಕ ತ್ರಿವರ್ಣ ಧ್ವಜ ಲಭ್ಯವಾಗುವಂತೆ ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಕಳೆದ ತಿಂಗಳ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಆಗಸ್ಟ್ 13 ರಿಂದ 15 ರವರೆಗೆ ಹರ್ ಘರ್ ತಿರಂಗ ಅಭಿಯಾನವನ್ನು ಘೋಷಿಸಿದ್ದರು ದೇಶದ ಜನತೆಯಲ್ಲಿ ದೇಶ ಪ್ರೇಮವನ್ನು ಹೆಚ್ಚಿಸುವುದು ಮತ್ತು ತ್ರಿವರ್ಣ ಧ್ವಜದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಈ ಮಧ್ಯೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ನಿವಾಸದಲ್ಲಿ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸಲ್ಲಿಸಿದರು ಲಡಾಖ್ನಲ್ಲಿ ಯೋಧರು ಸಹ ಧ್ವಜಾರೋಹಣ ಮಾಡಿ ಗೌರವ ಸಲ್ಲಿಸಿದರು वो मैं आपको दिखा नहीं पाऊंगी लेकिन बाद में हम शॉट्स आपको भेज देंगे लेकिन जन सामान्य जो लोग हैं वो उसे सेलिब्रेट करने में लगे हुए हैं क्योंकि ये पहला मौका है जब वो तिरंगा अपने घर पे ला पा रहे हैं और अपने घर पे वो उसे हॉइस्ट कर पा रहे हैं अपने घर जनता से हर घर तिरंगा फहराने का अनुरोध जागरूकता अभियान चलाया इसके तहत स्कूलों में सैकड़ों की संख्या में से लहरा रहे हैं आपको कितनी खुशी है